ವೀಕ್ಷಕರೇ ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ ಇಂದು ಏಳನೇ ಅಧ್ಯಾಯ ಗುರುಗಳಾದ ಅವಧಾನಿ ವೆಂಕಟೇಶ್ ಅವರಿಂದ ಹಾಗೂ ಅವರ ಶಿಷ್ಯಳಾದ ಸಂವಾದವನ್ನು ಅವರ ಸಂವಾದವನ್ನು ಗುರುಭ್ಯೋ ನಮಃ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೆ ಭಕ್ತಿಸುಧಾ ವಾಹಿನಿಯ ವೀಕ್ಷಕರಿಗೆ ಸುಸ್ವಾಗತ ಈಗ ಭಗವದ್ಗೀತೆಯ ಏಳನೇ ಅಧ್ಯಾಯದ ಚಿಂತನೆಯನ್ನ ನಡೆಸೋಣ ನಮಸ್ಕಾರ ಈಗ ಭಗವದ್ಗೀತೆಯ ವಿಷಯದಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ ನಿಮ್ಮನ್ನ ಕೇಳಬಹುದಾ ಖಂಡಿತವಾಗಿ ಉತ್ತರವನ್ನು ಹೇಳೋಣ ಪ್ರಯತ್ನ ಈಗ ಹಿಂದಿನ ಅಧ್ಯಾಯದಲ್ಲಿ ಅಂದರೆ ಆರನೇ ಅಧ್ಯಾಯದಲ್ಲಿ ಈಗ ಭಗವಂತನ ಅಂದರೆ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗಿರುವಂತಹ ಪ್ರಧಾನವಾದ ಧ್ಯಾನವನ್ನು ತಿಳಿಸಿಕೊಟ್ಟಿದ್ದಾರೆ ಆದರೆ ಅದಾದ ಮೇಲೂ ಕೂಡ ಅಂದರೆ ಆ ರೀತಿ ತಿಳಿಸ್ಕೊಟ್ಟ ಮೇಲೂ ಕೂಡ ಮುಂದಿನ ಅಧ್ಯಾಯಗಳು ಯಾಕೆ ಬೇಕಿತ್ತು ಅಂದರೆ ಅದರ ಅಗ ಅಗತ್ಯವೇನು ಒಳ್ಳೆ ಪ್ರಶ್ನೆ ಇಡೀ ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳು ಅದರಲ್ಲಿ ಮೊದಲ ಆರು ಅಧ್ಯಾಯಗಳೇನಿವೆ ಅದರಲ್ಲಿ ಮೋಕ್ಷದ ಸಾಧನವನ್ನು ನಿರೂಪಣೆ ಮಾಡಿಯಾಗಿದೆ ಮೋಕ್ಷದ ಉಪಾಯ ಜ್ಞಾನವನ್ನು ಪಡೆಯುವುದಕ್ಕೆ ಏನೆಲ್ಲ ಸಾಧನಗಳಿವೆ ಅದನ್ನು ಮೊದಲ ಆರು ಅಧ್ಯಾಯ ಹೇಳಿದೆ ಅದರಲ್ಲಿಯೂ ಕೂಡ ಮೊದಲ ಐದು ಅಧ್ಯಾಯಗಳಲ್ಲಿ ನಿಷ್ಕಾಮವಾದ ಕರ್ಮ ಆಸೆ ಇಲ್ಲದೇ ಕರ್ಮಾನುಷ್ಠಾನವನ್ನು ಹೇಗೆ ಮಾಡಬೇಕು ಅದರಿಂದ ಜ್ಞಾನ ಹೇಗೆ ಬರುತ್ತೆ ಅನ್ನೋ ವಿಷಯದ ನಿರೂಪಣೆಯನ್ನು ಮೊದಲಿನ ಐದು ಅಧ್ಯಾಯಗಳಲ್ಲಿ ಕೃಷ್ಣ ಹೇಳಿದ್ದಾನೆ ಆರನೇ ಅಧ್ಯಾಯದಲ್ಲಿ ಧ್ಯಾನವನ್ನು ನಿರೂಪಣೆ ಮಾಡಿದ್ದಾನೆ ಎರಡು ರೀತಿಯ ಜ್ಞಾನದ ಸಾಧನಗಳು ಒಂದು ಬಹಿರಂಗ ಸಾಧನ ಮತ್ತೊಂದು ಅಂತರಂಗ ಸಾಧನ ಕರ್ಮ ಬಹಿರಂಗ ಸಾಧನ ಧ್ಯಾನ ಅಂತರಂಗ ಸಾಧನ ಐದು ಅಧ್ಯಾಯಗಳಲ್ಲಿ ಬಹಿರಂಗ ಸಾಧನವಾದ ಕರ್ಮದ ನಿರೂಪಣೆ ಆರನೇ ಅಧ್ಯಾಯದಲ್ಲಿ ಅಂತರಂಗ ಸಾಧನವಾದಂತಹ ಧ್ಯಾನದ ನಿರೂಪಣೆ ಹೀಗೆ ಮೊದಲ ಆರು ಅಧ್ಯಾಯಗಳಲ್ಲಿ ಜ್ಞಾನಕ್ಕೆ ಬೇಕಾದ ಸಾಧನದ ನಿರೂಪಣೆ ಆಯಿತು ಮೇಲೆ ಧ್ಯಾನದ ನಿರೂಪಣೆಯಾಯಿತು ಅದರಿಂದ ಬ್ರಹ್ಮ ಸಾಕ್ಷಾತ್ಕಾರ ಆಗತ್ತೆ ಮೋಕ್ಷ ಆಗತ್ತೆ ಮತ್ತೆ ಮುಂದಿನ ಅಧ್ಯಾಯಗಳು ಯಾಕೆ ಅಂತನ್ನೋದು ಪ್ರಶ್ನೆ ರಾಯರು ಇದಕ್ಕೆ ಸೊಗಸಾದ ನಿರೂಪಣೆಯನ್ನು ಮಾಡುತ್ತಾರೆ ಇಡೀ ಗೀತೆಯನ್ನು ಮೂರು ಭಾಗ ಮಾಡಿಕೊಳ್ಳಿ ಅಂತಾರೆ ಆರು ಆರು ಮತ್ತೆ ಆರು ಅಂತ ಪೂರ್ವ ಷಟ್ಕ ಅಂತ್ಯ ಷಟ್ಕ ಅಂತ ಮೊದಲ ಆರು ಅಧ್ಯಾಯಗಳು ಧ್ಯಾನದ ಸಾಧನವನ್ನು ಹೇಳಲಿಕ್ಕಿರುವಂಥದ್ದು ಧ್ಯಾನಕ್ಕೆ ಬೇಕಾದ ಉಪಾಯವನ್ನು ಹೇಳೋದಕ್ಕೆ ಮೊದಲ ಆರು ಅಧ್ಯಾಯಗಳಿವೆ ಮಧ್ಯದ ಆರು ಅಧ್ಯಾಯಗಳು ಆ ಜ್ಞಾನವನ್ನು ಕೊಡೋದಕ್ಕೆ ಇವೆ ಕೊನೆಯ ಆರು ಅಧ್ಯಾಯಗಳು ಹಿಂದೆ ಹೇಳಿದ ವಿಷಯಗಳ ವಿಸ್ತಾರವನ್ನು ಮಾಡ್ತಾ ಇವೆ ಹೀಗೆ ಮೂರು ವಿಭಾಗ ಮಾಡಿಕೊಂಡಾಗ ಗೀತೆ ಸಮಗ್ರವಾಗಿ ನಮ್ಮ ಬುದ್ಧಿಯಲ್ಲಿ ಕೊಡುತ್ತೆ ಎರಡನೇ ಆರು ಅಧ್ಯಾಯಗಳು ಏಳರಿಂದ ಹನ್ನೆರಡನೇ ಅಧ್ಯಾಯದ ತನಕ ಈ ಅಧ್ಯಾಯಗಳಲ್ಲಿ ಕೃಷ್ಣ ಕೃಷ್ಣ ವಿಶೇಷವಾಗಿ ಜ್ಞಾನವನ್ನು ಕೊಡ್ತಾ ಇದ್ದಾನೆ ಈ ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗಾಧ್ಯಾಯ ಅಂತಲೇ ಪ್ರಸಿದ್ಧವಾಗಿದೆ ಜ್ಞಾನ ಮತ್ತು ವಿಜ್ಞಾನಗಳನ್ನು ಕೃಷ್ಣ ನೀಡೋದಕ್ಕೆ ಹೊರಟಿರುವಂತಹ ಅಧ್ಯಾಯ ಇದು ಇದರಿಂದ ಮುಂದೆ ವಿಸ್ತೃತವಾಗಿ ಕೃಷ್ಣ ಹನ್ನೆರಡನೇ ಅಧ್ಯಾಯದ ತನಕವೂ ಕೂಡ ಭಗವಂತನ ಮಹಿಮೆಯನ್ನು ಹೇಳ್ತಾನೆ ಅದಕ್ಕೋಸ್ಕರ ಬಂದಿರುವಂತಹ ಅಧ್ಯಾಯಗಳು ಈ ಏಳರಿಂದ ಹನ್ನೆರಡನೇ ಅಧ್ಯಾಯಗಳು ಆದ್ದರಿಂದ ಇಲ್ಲಿ ಜ್ಞಾನ ವಿಜ್ಞಾನವನ್ನು ತಿಳಿಸುವಂತಹ ಕೆಲಸವನ್ನ ಶ್ರೀಕೃಷ್ಣ ಮಾಡ್ತಾ ಇದ್ದಾನೆ ಜ್ಞಾನ ಮತ್ತೆ ವಿಜ್ಞಾನ ಅಂದ್ರೆ ಏನು ಜ್ಞಾನ ವಿಜ್ಞಾನಗಳು ಅಂತನ್ನುವಾಗ ಪ್ರಶ್ನೆ ಬರುತ್ತೆ ಸಹಜವಾಗಿ ಜ್ಞಾನ ಅಂತಂದ್ರೆ ಏನು ಮತ್ತೆ ವಿಜ್ಞಾನ ಅಂತಂದ್ರೆ ಏನು ನಾವು ಇವತ್ತು ವಿಜ್ಞಾನ ಅನ್ನೋ ಶಬ್ದವನ್ನ ಬೇರೆ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ ಲೋಕದಲ್ಲಿ ಕೃಷ್ಣನು ವಿಜ್ಞಾನ ಅನ್ನೋ ಶಬ್ದವನ್ನು ಬಳಸಿದ್ದಾನೆ ಗೀತೆಯಲ್ಲಿ ಜ್ಞಾನ ಅಂತಂದರೆ ಭಗವಂತನನ್ನು ಪಡೆಯೋದಕ್ಕೆ ಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ಜ್ಞಾನ ಅದು ಯಾವುದು ದೇವರು ದೊಡ್ಡವನು ಅಂತನ್ನುವ ಜ್ಞಾನ ವಿಜ್ಞಾನ ಅಂತನ್ನೋದಕ್ಕೆ ದೇವರು ಹೇಗೆ ದೊಡ್ಡವನು ದೇವರು ದೊಡ್ಡವನು ಅಂತನ್ನೋದು ಸಾಧಾರಣವಾದ ಜ್ಞಾನ ಆಯಿತು ವಿಜ್ಞಾನ ಅಂತಂದರೆ ವಿಶೇಷ ಜ್ಞಾನ ವಿಶೇಷ ಜ್ಞಾನ ಅಂತಂದರೆ ದೇವರು ಹೇಗೆ ದೊಡ್ಡವನು ಯಾರೆಲ್ಲ ಇದ್ದಾರೆ ಅವನ ಕೆಳಗೆ ಅವನು ಹೇಗೆ ದೊಡ್ಡವನಾಗ್ತಾನೆ ನಮಗೂ ಅವನಿಗೂ ಏನು ಸಂಬಂಧ ಇದೆ ನಮಗೆ ಯಾವ ರೀತಿ ಉಪಕಾರ ಭಗವಂತನಿಂದ ಆಗತ್ತೆ ಇದನ್ನೆಲ್ಲ ತಿಳಿಯೋದು ಇದು ವಿಜ್ಞಾನ ಅಂತ ಅನಿಸ್ಕೊಳ್ಳುತ್ತೆ ಹೀಗಾಗಿ ಜ್ಞಾನ ಮತ್ತು ವಿಜ್ಞಾನ ಅಂತಂದರೆ ದೇವರು ದೊಡ್ಡವನು ಅಂತನ್ನುವ ಜ್ಞಾನ ಅದು ಜ್ಞಾನ ಅಂತ ಅನಿಸಿಕೊಳ್ಳುತ್ತೆ ದೇವರು ಹೇಗೆ ದೊಡ್ಡವನು ಅಂತನ್ನುವ ವಿಶೇಷವಾದ ಚಿಂತನೆ ವಿಜ್ಞಾನ ಅಂತ ಅನಿಸಿಕೊಳ್ಳುತ್ತೆ ಆದರೆ ಇಲ್ಲಿ ಈ ಜ್ಞಾನ ವಿಜ್ಞಾನ ಯೋಗದಲ್ಲಿ ಜ್ಞಾನವನ್ನು ಹೇಳೋದು ಸಾಧ್ಯ ಇರುವಂತಹ ವಿಷಯ ಜ್ಞಾನ ಬರಬೇಕು ಇಂದ್ರಿಯಗಳಿಂದ ಜ್ಞಾನ ಬರಬೇಕು ಕೇಳೋದರಿಂದ ಜ್ಞಾನ ಬರಬೇಕು ಅದು ಜ್ಞಾನ ಹುಟ್ಟುತ್ತೆ ಜ್ಞಾನವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಏನನ್ನು ಹೇಳ್ತಾನೆ ಜ್ಞಾನವನ್ನು ಹೇಳೋದಲ್ಲ ತಿಳಿಯಬೇಕಾದದ್ದನ್ನು ಹೇಳ್ತಾನೆ ತಿಳುವಳಿಕೆಯನ್ನು ಹೇಳೋದಲ್ಲ ತಿಳುವಳಿಕೆಯನ್ನು ಕೊಡೋದು ಹಾಗೆ ಕೃಷ್ಣ ಜ್ಞಾನ ಯಾವುದರಿಂದ ಬರುತ್ತದೆ ಅದನ್ನು ಹಿಂದೆ ಹೇಳಿದ ಈಗ ತಿಳಿಯಬೇಕಾದದ್ದು ಏನು ಅದನ್ನು ಕೃಷ್ಣ ಇಲ್ಲಿ ಹೇಳಿ ಹೊರಟಿದ್ದಾರೆ ಜ್ಞಾನ ವಿಜ್ಞಾನ ಅಂತ ಎರಡು ವಿಭಾಗ ಮಾಡಿಕೊಂಡು ತಿಳಿಯಲೇಬೇಕಾದದ್ದು ಯಾವುದು ಅದರಲ್ಲಿ ಇನ್ನೂ ವಿಶೇಷವಾಗಿ ತಿಳಿಯಬೇಕಾಗಿರುವಂತಹದ್ದು ಯಾವುದು ಅಂತ ವಿಭಾಗವನ್ನು ಮಾಡಿಕೊಂಡು ಕೃಷ್ಣ ಈ ಏಳನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ ಇದು ಜ್ಞಾನ ಮತ್ತು ವಿಜ್ಞಾನ ಅಂತ ಈ ಜ್ಞಾನ ಮತ್ತು ವಿಜ್ಞಾನ ಅಂತೇನಿದೆ ಇದರಲ್ಲಿ ಮೊದಲಿಗೆ ಜ್ಞಾನ ಅಂದರೆ ತಿಳಿಯಲೇಬೇಕಾಗಿರುವ ವಿಷಯ ಯಾವುದು ತಿಳಿಯಲೇಬೇಕಾಗಿರುವಂತಹ ವಿಷಯ ತಿಳಿಯೋದಕ್ಕೆ ಪ್ರಯತ್ನ ಪಡುವವರೇ ಕಡಿಮೆ ಕೃಷ್ಣ ಮಾತನ್ನಿಲ್ಲಿ ಹೇಳ್ತಾನೆ ಮನುಷ್ಯಾಣ ಸಹಸ್ರೇಶು ಕಶ್ಚಿ ಯತತಿ ಸಿದ್ಧಯೇ ಯತತಾಪಿ ಸಿದ್ಧಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅರ್ಜುನ ನಾನು ಈಗ ಜ್ಞಾನ ವಿಜ್ಞಾನಗಳ ಕುರಿತಾಗಿ ಹೇಳೋದಕ್ಕೆ ಹೊರಟಿದ್ದೇನೆ ತಿಳಿಯಲೇಬೇಕಾದ ವಿಷಯಗಳು ಅದನ್ನು ವಿಶೇಷವಾಗಿ ಮನನ ಮಾಡಿ ಚೆನ್ನಾಗಿ ಅದರ ವಿಪುಲತೆಯನ್ನು ನಾವು ಪಡೆದುಕೊಳ್ಳಬೇಕು ಚೆನ್ನಾಗಿ ಅದನ್ನು ತಿಳಿದುಕೊಳ್ಳಬೇಕು ಅದಕ್ಕೋಸ್ಕರ ನಾನು ಹೇಳಿದ ಹೊರಟಿದ್ದೇನೆ ಜಗತ್ತಿನಲ್ಲಿ ಅನೇಕರಿದ್ದಾರೆ ಅದರಲ್ಲಿ ಸಾವಿರರಲ್ಲಿ ಒಬ್ಬ ವ್ಯಕ್ತಿ ತಿಳಿಯಬೇಕು ಅಂತ ಬಯಸ್ತಾನೆ ಅಂತಹ ವ್ಯಕ್ತಿಗಳಲ್ಲಿ ತಿಳಿಯಬೇಕು ಅಂತನ್ನುವ ಬಯಕೆ ಉಂಟಾಗೋದೇ ಸಾವಿರರಲ್ಲಿ ಒಬ್ಬನಿಗೆ ಬಯಕೆ ಉಂಟಾದವರೆಲ್ಲ ಪ್ರಯತ್ನ ಪಡಲ್ಲ ನಮಗೆ ಬೇಕಾದಷ್ಟು ಅನಿಸುತ್ತೆ ಅನಿಸಿದ್ದನ್ನೆಲ್ಲ ನಾವು ಮಾಡಲ್ಲ ಪ್ರಯತ್ನ ಪಡುವವರು ಅವರಲ್ಲಿ ಮತ್ತೆ ಒಬ್ಬನು ಸಾವಿರ ವ್ಯಕ್ತಿಗಳಿಗೆ ಅನಿಸಿದರೆ ಆ ವ್ಯಕ್ತಿಗಳಲ್ಲಿ ಒಬ್ಬ ಪ್ರಯತ್ನ ಪಡುತ್ತಾನೆ ಸಾವಿರರಲ್ಲಿ ಒಬ್ಬನಿಗೆ ಅನಿಸತ್ತೆ ಬೇಕು ಅಂತ ಸಾವಿರ ವ್ಯಕ್ತಿಗಳಿಗೆ ಅನಿಸಿದವರಲ್ಲಿ ಒಬ್ಬನಿಗೆ ಪ್ರಯತ್ನ ಉಂಟಾಗ್ತದೆ ಪ್ರಯತ್ನ ಪಡುವ ಸಾವಿರ ಜನರ ಮಧ್ಯದಲ್ಲಿ ಒಬ್ಬ ಅದರ ಫಲವನ್ನು ಹೊಂದ್ತಾನೆ ಅಷ್ಟು ದುರ್ಲಭವಾದದ್ದು ಜ್ಞಾನ ಅದು ಸುಮ್ಮನೆ ಬರೋದಲ್ಲ ಎಲ್ಲರಿಗೂ ಜ್ಞಾನ ಬರೋದಿಲ್ಲ ಎಲ್ಲರೂ ಜ್ಞಾನಕ್ಕಾಗಿ ಪ್ರಯತ್ನವನ್ನೂ ಪಡೋದಿಲ್ಲ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾ ಕೃಷ್ಣ ಹೇಳ್ತಾನೆ ಪ್ರಧಾನವಾಗಿ ತಿಳಿಯಲೇಬೇಕಾಗಿರುವಂತಹ ವಿಷಯ ಅಂತಂದರೆ ನಾವು ಪ್ರಕೃತಿಯನ್ನು ತಿಳಿಯಬೇಕು ಪ್ರಕೃತಿ ನಿಯಾಮಕನಾದ ಪುರುಷನನ್ನು ತಿಳಿಯಬೇಕು ಪ್ರಕೃತಿ ಪುರುಷರ ಜ್ಞಾನ ಇದು ಪ್ರಧಾನವಾದಂತಹ ಜ್ಞಾನ ಯಾವುದು ಪ್ರಕೃತಿ ಭಿನ್ನ ಪ್ರಕೃತಿ ಅಷ್ಟಧ ಎಂಟು ಬಗೆಯಾಗಿದೆ ಅಂತ ಕೃಷ್ಣ ಹೇಳ್ತಾನೆ ಭೂಮಿರಾಪೋನೋ ವಾಯುಃಮ್ಮನೋ ಬುದ್ಧಿರೇ ವಚ ಅಹಂಕಾರ ಇತೀಯಮ್ಮೆ ಭಿನ್ನಾ ಭಿನ್ನ ಪ್ರಕೃತಿರಷ್ಟಧಾ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಈ ಪಂಚಭೂತಗಳು ಅದರ ಜೊತೆಯಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ಒಟ್ಟು ಎಂಟು ಅಂತಾಯಿತು ಪ್ರಕೃತಿ ಹೀಗೆ ಎಂಟು ಬಗೆಯಾಗಿದೆ ಈ ಎಂಟು ಬಗೆಯ ಪ್ರಕೃತಿಗೆ ಒಡೆಯನಾಗಿದ್ದಾನೆ ಶ್ರೀಕೃಷ್ಣ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇದು ಜ್ಞಾನ ಅಂತಂದರೆ ನಾ ನಮ್ಮ ಸುತ್ತಲೂ ಇರುವಂತಹ ಪ್ರಕೃತಿ ಏನಿದೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಇದು ಇಲ್ಲದೇನೆ ನಾವಿಲ್ಲ ಇವತ್ತು ಇದನ್ನೆಲ್ಲವನ್ನೂ ಕೂಡ ನಿಯಮಿಸುವಂತಹ ವ್ಯಕ್ತಿ ಅದು ಪರಮಾತ್ಮ ಅನ್ನುವ ವಿಷಯವನ್ನು ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಬೇಕು ಮೊದಲು ತಿಳಿಯಲೇಬೇಕಾದಂತಹ ವಿಷಯ ಇದು ಈಗ ಪ್ರಕೃತಿನ ಎಂಟು ವಿಧ ಅಂತ ಹೇಳಿದ್ರಿ ಅದರಲ್ಲಿ ಮಹತ್ವ ಮತ್ತೆ ಪ್ರಕೃತಿಯ ನಿರೂಪಣೆಯನ್ನ ಯಾಕೆ ಮಾಡಿಲ್ಲ ಹ್ಮ್ ಒಳ್ಳೆ ಪ್ರಶ್ನೆ ಭಿನ್ನ ಪ್ರಕೃತಿ ರಷ್ಟಧ ಅಂತ ಎಂಟು ಬಗೆಯಾಗಿದೆ ಪ್ರಕೃತಿ ಅಂತ ಹೇಳ್ತಾ ಅದರಲ್ಲಿ ಪ್ರಕೃತಿ ಅಂತ ಶಬ್ದದಿಂದ ಮಣ್ಣು ನೀರು ಗಾಳಿ ಬೆಂಕಿ ಎಲ್ಲ ಹೇಳಿದ್ದಾಯ್ತು ನಾವು ಇವತ್ತು ಯಾವುದನ್ನು ಪ್ರಕೃತಿ ಅಂತ ತಿಳಿದಿದ್ದೇವೆ ಸತ್ವ ರಜಸ್ಸು ತಮಸ್ಸು ಅನ್ನುವ ಗುಣಗಳು ಅದು ಪ್ರಕೃತಿ ಅಂತ ಅನಿಸಿಕೊಂಡಿದೆ ಎಲ್ಲರ ಒಳಗೆ ಎಲ್ಲ ಕೆಲಸ ಆಗೋದಕ್ಕೂ ಕೂಡ ಅನಿವಾರ್ಯವಾಗಿ ಬೇಕಾಗಿರುವಂಥದ್ದು ಅಂತಹ ಪ್ರಕೃತಿ ಆ ಪ್ರಕೃತಿಯನ್ನೇ ಹೇಳಲಿಲ್ಲ ಮಹತ್ತತ್ವವನ್ನು ಹೇಳಲಿಲ್ಲ ಇದು ಪ್ರಕೃತಿಯನ್ನು ಎಲ್ಲ ಹೇಳಿದಂತಾಗಲಿಲ್ಲಲ್ಲ ಅಂತ ಹೌದು ಈ ಅಹಂಕಾರ ತತ್ವ ಅಂತ ಹೇಳುವಾಗ ಈ ಅಹಂತತ್ವಕ್ಕೆ ಅಹಂಕಾರ ತತ್ವಕ್ಕೆ ಕಾರಣವಾಗಿರುವ ಮಹತ್ತತ್ವ ಬ್ರಹ್ಮದೇವರು ಮಹತ್ತತ್ವಕ್ಕೆ ಒಡೆಯರು ಆ ಬ್ರಹ್ಮದೇವರಿಂದ ಆ ಮಹತ್ತತ್ವದಿಂದ ಹುಟ್ಟಿರುವಂಥದ್ದು ಅಹಂಕಾರ ತತ್ವ ಆ ಅಹಂಕಾರ ತತ್ವದಿಂದ ಮುಂದಿನ ತತ್ವಗಳ ಸೃಷ್ಟಿ ಹೀಗಾಗಿ ಅಹಂಕಾರ ತತ್ವಕ್ಕೆ ಕಾರಣವಾಗಿರುವ ಮಹತ್ತತ್ವವನ್ನು ಅಹಂಕಾರಾಂತನ್ನೋದರಿಂದಲೇನೆ ಅಹಂ ಎಂಬುವ ತತ್ವವನ್ನು ಉಂಟು ಮಾಡಿರುವ ತತ್ವ ಮಹತ್ತತ್ವ ಅದು ಅಹಂಕಾರವೇ ಆದ್ದರಿಂದ ಅಹಂಕಾರ ಅಂತನ್ನುವ ಶಬ್ದವೇ ಮಹತ್ತತ್ವವನ್ನು ಹೇಳುತ್ತೆ ಪ್ರಕೃತಿಯನ್ನು ಅಂದರೆ ರಜಸ್ಸು ತಮಸ್ಸು ಈ ಗುಣಗಳು ತ್ರಿಗುಣಾತ್ಮಕವಾದ ಪ್ರಕೃತಿ ಈ ಪ್ರಕೃತಿಯನ್ನು ಕೃಷ್ಣ ಇಲ್ಲಿ ಹೇಳಲಿಲ್ಲ ಯಾಕೆ ಅಂತಂದರೆ ಈ ಗುಂಪಿನಲ್ಲಿ ಸೇರೋದಲ್ಲ ಸತ್ವರಜಸ್ಸು ತಮಸ್ಸಿನಿಂದಲೇ ಉಳಿದದ್ದೆಲ್ಲ ಸೃಷ್ಟಿಯಾಗುವಂಥದ್ದು ಆದ್ದರಿಂದ ಪ್ರಧಾನವಾಗಿ ಅದನ್ನು ಹೇಳಬೇಕಾಗಿದೆ ಅದಕ್ಕೆ ಅದನ್ನು ಪ್ರಧಾನ ಅಂತಲೇ ಕರೀತಾರೆ ಸತ್ವರಜಸ್ಸು ತಮಸ್ಸುಗಳನ್ನು ಪ್ರಧಾನ ಅಂತನೋ ಶಬ್ದದಿಂದಲೇ ಕರೆಯೋದು ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಕೃಷ್ಣ ಅದರ ಬಗ್ಗೆ ಹೇಳ್ತಾನೆ ಅಂತಹ ಪ್ರಕೃತಿ ಏನಿದೆ ಅಪರೇಯ ಮಿತಸ್ತಾ ಪ್ರಕೃತಿ ವಿದ್ಧಿ ಮೇ ಜೀವಭೂತಾಂ ಮಹಾಬಾಹೋ ಯಂ ಧಾರ್ಯತೆ ಜಗತ್ತು ಜಗತ್ತನ್ನು ಧಾರಣ ಮಾಡಿರುವ ಶಕ್ತಿಯೇ ಅದು ಪ್ರಕೃತಿ ತ್ರಿಗುಣಗಳು ಸತ್ವರಜಸ್ಸು ತಮಸ್ಸು ಎಂಬುವ ಗುಣಗಳು ಇಡೀ ಪ್ರಪಂಚ ಅದರ ಆಧಾರದಲ್ಲಿ ನಿಂತಿದೆ ಈ ತತ್ವ ಈ ಎಲ್ಲ ಗುಣಗಳನ್ನು ಮೀರಿ ನಿಂತಿರುವಂಥದ್ದು ಪರಾಂ ವಿದ್ಧಿ ಅಂತ ಹೇಳ್ತಾನೆ ಕೃಷ್ಣ ಇದಕ್ಕಿಂತ ಉತ್ತಮ ಅಂತ ಅದನ್ನು ತಿಳಿ ಎಲ್ಲದಕ್ಕೂ ಮೂಲಭೂತವಾಗಿರುವಂತಹ ತತ್ವ ಇಂತಹ ಪ್ರಕೃತಿ ತತ್ವ ನಮ್ಮ ಶರೀರ ಮತ್ತೆ ನಮ್ಮ ಇಂದ್ರಿಯಗಳು ಇವು ಸ್ವಾಧೀನವಾಗಿರುವಂತದ್ದಲ್ಲ ಅಂದ್ರೆ ಇನ್ನೊಬ್ಬರ ಅಧೀನವೇ ಆಗಿದೆ ಅದು ನಮಗೂ ಕೂಡ ಅನುಭವ ಆಗಿದೆ ಇಲ್ಲಿ ಇನ್ನೊಬ್ರು ಅಂತಂದ್ರೆ ಮತ್ತ್ಯಾರು ಅಲ್ಲ ಸಾಕ್ಷಾತ್ ಪರಮಾತ್ಮನೆ ಅಂದ್ರೆ ಭಗವಂತನೆ ಆದ್ರೆ ಇಲ್ಲಿ ನೀವು ಏನು ಪ್ರಕೃತಿಯನ್ನ ಭಗವಂತನ ಅಧೀನ ಅಂತ ಹೇಳ್ಬೇಕಾದ್ರೆ ನೀವು ಈ ದೇಹ ಮತ್ತೆ ಇಂದ್ರಿಯಗಳು ಹೀಗೆ ಅಂತ ಯಾಕೆ ಹೇಳಿಲ್ಲ ಒಳ್ಳೆ ಪ್ರಶ್ನೆ ದೇಹೇಂದ್ರಿಯಗಳು ದೇವರ ಅಧೀನ ಹೋದೋ ಅಲ್ಲೋ ನಮ್ಮ ಅಧೀನ ಅಲ್ಲ ಅಂತಲೂ ನಮಗೆ ಅನುಭವ ಬರುತ್ತೆ ಹಾಗಿರುವಾಗ ಊಟ ಮಾಡ್ತಾ ಇರ್ತೇವೆ ನಾಲಿಗೆ ಕಚ್ಕೊಳ್ತೇವೆ ಪ್ರೀತಿಯಿಂದ ಸಂತೋಷದಿಂದ ರುಚಿ ರುಚಿಯಾಗಿರುವ ಅಡಿಗೆಯನ್ನು ಚಪ್ಪರಿಸುವಾಗ ನಮ್ಮ ನಾಲಿಗೆ ನಾವು ಕಚ್ಕೊಳ್ತೇವೆ ಅಂತಂದರೆ ನಾವು ಬೇಕು ಅಂತ ಕಚಿಕೊಳ್ಳೋದಲ್ಲ ಅದನ್ನು ನಮ್ಮ ಅಧೀನ ಅಲ್ಲದೇ ನಮ್ಮ ಇಂದ್ರಿಯ ಪ್ರ ಶರೀರ ಇದೆ ಹಾಗಿರುವಾಗ ಇದನ್ನು ದೇವರ ಅಧೀನ ಅಂತ ಯಾಕೆ ಹೇಳಲಿಲ್ಲ ಕೃಷ್ಣ ಏನು ಹೇಳಿದ್ದಾನೆ ಮಣ್ಣು ನೀರು ಗಾಳಿ ಬೆಂಕಿಯೆಲ್ಲ ತನ್ನ ಅಧೀನ ಅಂತ ಹೇಳಿದ್ದಾನೆ ಆ ಮಣ್ಣು ನೀರು ಗಾಳಿ ಬೆಂಕಿಯಿಂದ ಏನೆಲ್ಲ ಆಗತ್ತೆ ಅದೆಲ್ಲವೂ ದೇವರ ಅಧೀನವೇ ಈ ಶರೀರ ಆಗೋದು ಇದೆಲ್ಲ ಆ ಮಣ್ಣು ನೀರು ಗಾಳಿ ಬೆಂಕಿಯಿಂದಲೇನೆ ಆದ್ದರಿಂದ ಅವುಗಳಿಂದ ಉಂಟಾಗಿರುವಂತಹ ಏನು ವಸ್ತುಗಳೆಲ್ಲ ಇವೆ ಪ್ರಪಂಚದಲ್ಲಿ ಅದೆಲ್ಲವೂ ದೇವರ ಅಧೀನವೇ ಹೀಗಾಗಿ ಮತ್ತೆ ಪ್ರತ್ಯೇಕವಾಗಿ ಮುಂದಿನ ಪ್ರಶ್ನೆ ಈಗ ಒಂದು ಕಚೇರಿಯಲ್ಲಿ ಯಜಮಾನ ವ್ಯವಸ್ಥಾಪಕರನ್ನ ಅದೇ ರೀತಿ ಆ ವ್ಯವಸ್ಥಾಪಕ ನೇಮಿಸ್ತಾ ಇರ್ತಾನೆ ಆದ್ರೆ ಅದೇ ರೀತಿ ದೇವರು ಕೂಡ ಪ್ರಕೃತಿಯನ್ನ ನೇಮಿಸಿದ್ದಾನೆ ಆ ಪ್ರಕೃತಿಯೇ ಜಗತ್ತನ್ನು ನಿಯಮಿಸುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದ ತುಂಬ ಒಳ್ಳೆಯ ಪ್ರಶ್ನೆ ಇದು ಯಜಮಾನನಿಗೆ ಶಕ್ತಿ ಬರೋದೇ ಕೆಲಸಗಾರರಿಂದ ಅವನು ದೊಡ್ಡವನಾಗೋದೇ ಕೆಲಸಗಾರರಿಂದ ಅವರು ಕೆಲಸ ಮಾಡಿ ಕೊಟ್ರೇ ಅವನು ಶ್ರೀಮಂತನಾಗ್ತಾನೆ ಅವನಲ್ಲಿ ಅಷ್ಟು ಸಂಪತ್ತಿದೆ ಅಂತ ಆಗತ್ತೆ ಹಾಗೆ ಇವತ್ತು ಆಗಬೇಕು ಅಂತಾದರೆ ನಾವು ಇವತ್ತಿದ್ದೇವೆ ಅಂದರೆ ದೇವರಿಂದ ಅವನು ದೇವರು ಅಂತ ಆಗಿದ್ದಾನೆ ಅಂದರೆ ನಮ್ಮಿಂದ ಅನ್ನುವ ಭಾವನೆ ಬರೋದಕ್ಕೂ ಅವಕಾಶ ಇದೆ ದೇವರು ಇದಕ್ಕಿಂತ ಬೇರೆನೆ ಅವನು ಕ್ಷರಾಕ್ಷರ ಅತೀತ ಅವನು ಎಲ್ಲವನ್ನು ಮೀರಿರುವಂಥವನು ಅವನು ದೊಡ್ಡವನಾದದ್ದು ನಮ್ಮಿಂದ ಅಲ್ಲವೇ ಅಲ್ಲ ಯಾಕಲ್ಲ ಅಂದರೆ ಅವನಲ್ಲಿ ಕೊರತೆ ಇದ್ದರೆ ನಮ್ಮಿಂದ ಅವನಿಗೆ ಪೂರ್ಣತೆ ಬರಬೇಕು ಅವನಿಗೆ ಕೊರತೆಯೇ ಇಲ್ಲ ಯಜಮಾನನಿಗೆ ಸಂಪತ್ತಿಲ್ಲ ಕೆಲಸಗಾರರು ದುಡಿದು ಹಣವನ್ನು ಗಳಿಸಿ ಯಜಮಾನನಿಗೆ ಕೊಡುತ್ತಾರೆ ಯಜಮಾನನಿಗೆ ದುಡ್ಡು ಬರುತ್ತೆ ದೇವರಿಗೆ ಯಾವ ಕೊರತೆ ಇದೆ ಹೇಳಿ ಯಾವ ರೀತಿಯ ಕೊರತೆ ಇದೆ ಸುಖದ ಕೊರತೆ ಇದೆಯಾ ಸಂಪತ್ತಿನ ಕೊರತೆ ಇದೆಯಾ ಬಲದ ಕೊರತೆ ಇದೆಯಾ ಯಾವ ರೀತಿಯ ಕೊರತೆ ದೇವರಿಗಿದೆ ದೇವರಿಗೆ ಯಾವ ಕೊರತೆಯೂ ಕೂಡ ಇಲ್ಲ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥ ಸಮಸ್ತ ಜಗತ್ತಿನ ಸೃಷ್ಟಿ ಲಯಗಳಿಗೆ ನಾನು ಕಾರಣನಾಗಿದ್ದೇನೆ ನನ್ನಲ್ಲಿ ಜಗತ್ತಿದೆ ಆದರೆ ಅದು ನನ್ನ ಅಧೀನವಾಗಿದೆ ನನಗೆ ಆ ಜಗತ್ತಿನಿಂದ ಏನೂ ಆಗಬೇಕಾಗಿಲ್ಲ ಅನ್ನುವ ಮಾತನ್ನು ಹೇಳ್ತಾನೆ ಮೈ ಸರ್ವಮಿದಂ ಪುರೋತಂ ಸೂತ್ರೇ ಮಣಿಗಣ ಇವ ಒಂದು ಸೂತ್ರದಲ್ಲಿ ಮಣಿಗಳು ಸೇರಿದಂತೆ ನನ್ನಲ್ಲಿ ಎಲ್ಲ ಸೇರಿಕೊಂಡಿದೆ ನನಗೆ ಜಗತ್ತಿನಿಂದ ಏನೂ ಆಗಬೇಕಾಗಿಲ್ಲ ಅನ್ನುವ ಮಾತನ್ನು ಶ್ರೀ ಕೃಷ್ಣ ಹೇಳ್ತಾನೆ ಜಗನ್ ನಿಯಾಮಕನಾಗಿದ್ದಾನೆ ದೇವರು ದೊಡ್ಡವನು ಯಾಕೆ ಅಂತಂದ್ರೆ ಅವನಿಗೆ ಜಗತ್ತಿನಿಂದ ಏನೂ ಆಗಬೇಕಾಗಿಲ್ಲ ಆದರೆ ಜಗತ್ತಿನ ಎಲ್ಲಾ ಕೆಲಸಗಳನ್ನು ಅವನು ಮಾಡ್ತಾ ಇದ್ದಾನೆ ಆದ್ದರಿಂದ ದೇವರು ದೊಡ್ಡವನು ಇದು ಕೃಷ್ಣನಿಂದ ನಮಗೆ ಸಿಗುವ ಸಂದೇಶ ಪ್ರಕೃತಿಯನ್ನ ನೇಮಿಸುವನು ಮತ್ತೆ ಪ್ರಕೃತಿಗೆ ಒಳಗಾಗದೇ ಇರೋನು ಭಗವಂತ ಅದೇ ರೀತಿ ಈ ಪ್ರಕೃತಿಗೆ ಒಳಗಾಗದಿರೋ ಇನ್ನೊಬ್ಬ ವ್ಯಕ್ತಿ ಇದನ ಮತ್ತ ಪರತರನ್ ನಾಣ್ಯತ್ಕಿಂಚಿದಸ್ತಿ ಧನಂಜಯ ಇದು ಕೃಷ್ಣನ ಮಾತು ಪ್ರಕೃತಿಗೆ ಎಲ್ಲವೂ ಅಧೀನವೇ ಆಗಿದೆ ದೇವರು ಒಬ್ಬನೇ ಪ್ರಕೃತಿಯನ್ನು ಮೀರಿರುವವನು ದೇವರು ಅಂತಂದರೆ ಮುಗಿತಷ್ಟೇ ಅದು ಒಬ್ಬನೇ ಇನ್ನೊಬ್ಬ ದೇವರು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬನನ್ನೇ ಹಲವು ಹೆಸರುಗಳಿಂದ ಹೇಳಬಹುದೇ ಹೊರತಾಗಿ ಇನ್ನೊಬ್ಬರು ದೇವರು ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಅಂತ ಅನ್ನೋದಿಲ್ಲವೇ ಇಲ್ಲ ದೇವರೊಬ್ಬನೇ ಇಡೀ ಪ್ರಕೃತಿಯನ್ನು ಜಗತ್ತನ್ನು ನಿಯಮಿಸುವಂತಹ ವ್ಯಕ್ತಿ ಅದು ಒಬ್ಬನೇ ಎರಡು ತಲೆಗಳಿತ್ತು ಅಂತಾದರೆ ಕೆಲಸ ಕೆಡತ್ತೆ ಒಂದು ವೇಳೆ ಇಂತಹ ಜಗತ್ತಿನ ನಿರ್ಮಾಣಕ್ಕೆ ಅಥವಾ ಈ ಪ್ರಕೃತಿಯನ್ನು ಮೀರಿರುವಂತಹ ಸ್ವತಂತ್ರನಾದ ಚೇತನ ದೇವರನ್ನು ಬಿಟ್ಟು ಇನ್ನೊಬ್ಬ ಇದ್ರ ಇದ್ದಾಂತಾಗಿದ್ದರೆ ಜಗತ್ತು ಹೀಗೆ ಸುಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇರೋದು ದೇವರು ಒಬ್ಬನೇ ಅವನನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹೀಗೆ ಇಡೀ ಜಗತ್ತಿಗೆ ನಿಯಾಮಕನಾದ ಶಕ್ತಿ ಅದು ನಾರಾಯಣ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ತಿಳ್ಕೊಂಡಿದ್ದೀವಿ ಹ ಜ್ಞಾನ ಅಂತಂದ್ರೆ ಪ್ರಕೃತಿ ಪುರುಷ ಚಿಂತನೆ ಪ್ರಕೃತಿ ಅದರ ಬಗೆಗಳನ್ನ ಹೇಳಿ ಅದಕ್ಕೆ ನಿಯಾಮಕನಾಗಿ ದೇವರಿದ್ದಾನೆ ಅನ್ನೋದನ್ನು ಪ್ರಧಾನವಾಗಿ ತಿಳಿದುಕೊಳ್ಳಬೇಕಾಗಿರೋ ವಿಷಯ ಇದು ಜ್ಞಾನ ಅಂತ ಹೇಳ್ತಾ ತಿಳಿದುಕೊಳ್ಳಬೇಕಾದಂತಹ ವಿಷಯ ಅಂತ ಹೇಳ್ತಾ ಇನ್ನು ವಿಶೇಷವಾಗಿ ತಿಳಿದುಕೊಳ್ಳಬೇಕಾದಂತಹ ವಿಷಯ ಅದನ್ನು ವಿಜ್ಞಾನ ಯಾವುದದು ವಿಜ್ಞಾನ ಅಂತನ್ನುವಾಗ ಕೃಷ್ಣ ಅದನ್ನು ನಿರೂಪಣೆ ಮಾಡ್ತಾನೆ ವಿಶೇಷವಾಗಿ ಹೇಳ್ತಾನೆ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಅರ್ಜುನ ಮಣ್ಣು ನೀರು ಗಾಳಿ ಬೆಂಕಿ ಅಂತೆಲ್ಲ ಕೇಳಿದೆ ಆ ಪ್ರತಿಯೊಂದು ವಸ್ತುಗಳ ಆಲೋಚನೆಯನ್ನು ಮಾಡು ನೀರಿನಲ್ಲಿ ರಸ ಆ ರಸ ನಾನಾಗಿದ್ದೇನೆ ಅಂತಾನೆ ಕೃಷ್ಣ ಅಹಂ ಅಪ್ಸು ರಸ ಅಸ್ಮಿ ನಾನು ನೀರಿನಲ್ಲಿ ರಸನಾಗಿದ್ದೇನೆ ಅಂತಾನೆ ನೀರಿನಲ್ಲಿ ರಸನಾಗಿದ್ದಾನೆ ಅಂತ ರಸನಾಗಿದ್ದಾನೆ ಅಂದ್ರೆ ದೇವರೇ ರಸನ ಅಲ್ಲ ನೀರಿನಲ್ಲಿ ರಸ ನೀರಿನಲ್ಲಿ ರಸ ಒಂದೇ ಅಲ್ಲ ಬೇರೆ ಬೇರೆ ಗುಣಗಳಿವೆ ಆದರೆ ನೀರಿನ ಪ್ರಧಾನವಾದ ಗುಣ ಅದು ರಸ ಆ ಪ್ರಧಾನವಾದ ಗುಣ ರಸ ಏನಿದೆ ಅದು ದೇವರಲ್ಲ ಆ ರಸಕ್ಕೆ ಕಾರಣನಾದವನು ದೇವರು ಇದು ಶಕ್ತಿಯ ವ್ಯತ್ಯಾಸ ನೋಡಿ ದೇವರಿಗೂ ಉಳಿದವರಿಗಿರುವಂತಹ ವ್ಯತ್ಯಾಸ ಜಗತ್ತಿನಲ್ಲಿ ನೇಕಾರ ಬಟ್ಟೆಯನ್ನು ಮಾಡ್ತಾನೆ ಕುಂಬಾರ ಮಡಿಕೆಯನ್ನು ಮಾಡ್ತಾನೆ ಬಟ್ಟೆಯನ್ನು ಮಾಡೋದಷ್ಟೇ ಕೆಲಸ ಬಟ್ಟೆಯಲ್ಲಿ ಗುಣಗಳನ್ನು ಇಡುವ ಶಕ್ತಿ ಅದು ನೇಕಾರಣಿಗಿಲ್ಲ ಮಡಿಕೆಯಲ್ಲಿ ಗುಣಗಳನ್ನು ಇಡುವ ಶಕ್ತಿ ಅದು ಕುಂಬಾರಣಿಗಿಲ್ಲ ದೇವರು ಹಾಗಲ್ಲ ದೇವರು ವಸ್ತುಗಳ ಸೃಷ್ಟಿಯನ್ನು ಮಾಡ್ತಾನೆ ವಸ್ತುಗಳಿಗೆ ಶಕ್ತಿಯನ್ನು ಕೊಡ್ತಾನೆ ನೀರಿನಲ್ಲಿ ರಸವನ್ನು ಇಟ್ಟವನು ಪರಮಾತ್ಮ ನೀರನ್ನು ಸೃಷ್ಟಿ ಮಾಡಿದವನು ಅವನು ನೀರಿನ ಗುಣವಾದ ರಸ ಇವತ್ತು ನೀರನ್ನು ನಾವು ಕುಡಿತೇವೆ ಬಾಯಾರಿಕೆ ಇಂಗತ್ತೆ ಆ ರಸ ಅದು ಒಳಗೆ ಹೋದಾಗ ನಮಗೆ ಬಾಯಾರಿಕೆ ಇಂಗತ್ತೆ ಅದೇ ಒಗರಾಗಿರುವಂತಹ ರಸ ಇಲ್ಲದೇ ಇರುವಂತಹ ನೀರನ್ನು ಕುಡಿದಾಗ ಆವಾಗ ನಮಗೆ ಆ ಬಾಯಾರಿಕೆ ಇಂಗೋದಿಲ್ಲ ಆ ಶಕ್ತಿ ಆ ರಸಶಕ್ತಿ ಅದು ಪರಮಾತ್ಮ ಆಗಿದ್ದಾನೆ ಅಂತಂದರೆ ಅದನ್ನು ನಿಯಮಿಸುವನು ಪರಮಾತ್ಮ ಇವತ್ತು ಈ ಕಂಪನಿ ಅಂತಂದರೆ ಈ ವ್ಯಕ್ತಿ ಅಂತ ಹೇಳ್ತೇವೆ ಈ ವ್ಯಕ್ತಿ ಕಂಪನಿ ಅಂತಂದರೆ ಈ ಕಂಪನಿಯನ್ನು ನಡೆಸೋವನು ಅವನು ಅಂತ ಅರ್ಥ ಹಾಗೆ ರಸ ಅವನಾಗಿದ್ದಾನೆ ಅಂತಂದರೆ ರಸ ಶಕ್ತಿಯನ್ನು ನೀಡುವವನು ಅವನು ಪರಮಾತ್ಮ ಅಂತರ್ಥ ಆ ರೀತಿಯಲ್ಲಿ ಪರಮಾತ್ಮ ಅದಕ್ಕೆ ಕಾರಣನಾಗಿ ಅದರಲ್ಲಿದ್ದು ಆ ಶಕ್ತಿಯನ್ನು ಕೊಟ್ಟು ಆ ಹೆಸರನ್ನು ಹೊಂದಿದ್ದಾನೆ ದೇವರಿಗೆ ರಸ ಅಂತನೋ ಹೆಸರಿದೆ ರಸನಾಮಕನಾಗಿ ಅದರಲ್ಲಿದ್ದಾನೆ ಅಂತರ್ಥ ಹಾಗೆ ನೀರಿನಲ್ಲಿ ರಸ ಸೂರ್ಯಚಂದ್ರರ ಬೆಳಕು ಜಗತ್ತು ಅದನ್ನು ಆಧರಿಸಿಕೊಂಡಿದೆ ಇವತ್ತು ಆ ಬೆಳಕನ್ನು ಕೊಟ್ಟು ಕೊಟ್ಟವನು ದೇವರು ಕೃಷ್ಣ ವೇದಗಳ ಸಾರವಾಗಿರುವಂತಹ ಓಂಕಾರ ಪ್ರಣವಃ ಸರ್ವ ವೇದೇಶು ಸಮಸ್ತ ವೇದಗಳ ಸಾರವಾಗಿರುವಂತಹ ಓಂಕಾರ ಅದರಿಂದ ವಾಚ್ಯನಾದವನು ಪರಮಾತ್ಮ ಅದರಲ್ಲಿ ನೆಲೆಸಿದ್ದಾನೆ ಆಕಾಶದಲ್ಲಿರುವಂತಹ ಶಬ್ದ ಧ್ವನಿಗಳು ಇವತ್ತು ಹಕ್ಕಿಗಳ ಕಲರವವನ್ನು ಕೇಳುತ್ತೇವೆ ನಾವು ಮಾತಾಡುವಾಗ ಶಬ್ದಗಳನ್ನು ಕೇಳುತ್ತೇವೆ ಇದೆಲ್ಲ ಆಕಾಶದಲ್ಲಿದೆ ಅಂತಂದ್ರೆ ಅದಕ್ಕೆ ಕಾರಣನಾಗಿ ಪರಮಾತ್ಮನಿದ್ದಾನೆ ಪುಣ್ಯೋ ಗಂಧ ಪೃಥಿವ್ಯಾಂಚ ಮಣ್ಣಿನಲ್ಲಿ ಸುಗಂಧ ಒಳ್ಳೆ ಪರಿಮಳ ಏನು ಬರುತ್ತದೆ ಆ ಗಂಧ ಅದು ಪರಮಾತ್ಮನಾಗಿದ್ದಾನೆ ಮಣ್ಣಿನಲ್ಲಿರುವಂತಹ ಸುಗಂಧದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರಿ ಅದೇ ರೀತಿ ಆ ಮಣ್ಣಿನಲ್ಲಿರುವಂತಹ ದುರ್ಗಂಧದಲ್ಲಿ ಪರಮಾತ್ಮ ಇದಾನೆ ಅಂತ ಹೇಳಬಹುದಾ ಖಂಡಿತವಾಗಿ ಹೇಳಬಹುದು ಸುಗಂಧದಲ್ಲಿ ಮಾತ್ರ ಇರೋದಲ್ಲ ದುರ್ಗಂಧದಲ್ಲಿಯೂ ದೇವರಿದ್ದಾನೆ ಯಾವ ವಸ್ತುಗಳಿವೆ ಅದೆಲ್ಲದರಲ್ಲೂ ದೇವರಿದ್ದಾನೆ ಕೃಷ್ಣ ಇಲ್ಲಿ ಕೆಲವು ಮಾತನ್ನು ಹೇಳ್ತಾನೆ ನೀರಿನಲ್ಲಿ ನಾನು ರಸ ಸೂರ್ಯಚಂದ್ರರಲ್ಲಿ ಬೆಳಕು ವೇದಗಳಲ್ಲಿ ಪ್ರಣವ ಮಣ್ಣಿನಲ್ಲಿ ಪರಿಮಳ ಅಂತ ಹೇಳ್ತಾನೆ ಈ ಮಾತಿನ ಅಭಿಪ್ರಾಯ ಏನು ಮಧ್ವಾಚಾರ್ಯರು ಇದರ ಕುರಿತಾಗಿ ಸೊಗಸಾದ ನಿರೂಪಣೆಯನ್ನು ಮಾಡುತ್ತಾರೆ ದೇವರು ಎಲ್ಲ ಕಡೆ ಇದ್ದಾನೆ ಅವನಿಲ್ಲದೇ ಇರೋ ಸ್ಥಳವೇ ಇಲ್ಲ ಆದರೆ ದೇವರು ಇದ್ದಾನೆ ಅಂತ ನಾವು ತಿಳಿದುಕೊಳ್ಳಬೇಕು ಚಿಂತನೆಯನ್ನು ಮಾಡಬೇಕಲ್ಲ ವಿಶೇಷವಾಗಿ ಧ್ಯಾನ ಅಂತಂದರೆ ನಮ್ಮ ಮನಸ್ಸನ್ನು ಒಂದು ಕಡೆ ಕೇಂದ್ರಗೊಳಿಸಬೇಕು ಒಂದು ಸ್ಥಳದಲ್ಲಿ ವಿಶೇಷವಾಗಿ ಅದನ್ನು ಹಾಕಬೇಕು ಹಾಗೆ ನಾವು ಚಿಂತನೆ ಮಾಡಬೇಕಾದ ವಿಷಯಗಳು ಯಾವುದು ಅನ್ನೋದನ್ನು ದೇವರಿಲ್ಲಿ ನಮಗೆ ಹೇಳ್ತಾ ಇದ್ದಾನೆ ದೇವರು ಎಲ್ಲ ಕಡೆಯಲ್ಲೂ ಇದ್ದಾನೆ ಪರಿಮಳದಲ್ಲೂ ಇದ್ದಾನೆ ದುರ್ಗಂಧದಲ್ಲೂ ಸುಗಂಧದಲ್ಲೂ ಇದ್ದಾನೆ ದುರ್ಗಂಧದಲ್ಲೂ ಇದ್ದಾನೆ ಹಾಗೆ ಅಂತ ದುರ್ಗಂಧದಲ್ಲಿ ದೇವರಿದ್ದಾನೆ ದುರ್ಗಂಧದಲ್ಲಿ ದೇವರಿದ್ದಾನೆ ಎಂತ ನಾವು ಧ್ಯಾನ ಮಾಡೋದಲ್ಲ ನಾವು ಧ್ಯಾನ ಮಾಡಬೇಕಾಗಿರುವಂತಹ ವಿಷಯ ಯಾವುದು ದೇವರು ಸುಗಂಧದಲ್ಲಿದ್ದಾನೆ ನಾವು ಒಳ್ಳೆಯ ಹೂವನ್ನು ತರುತ್ತೇವೆ ಅಥವಾ ಯಾವುದೋ ಸುಗಂಧ ದ್ರವ್ಯವನ್ನು ತಂದು ಅದನ್ನು ಲೇಪನ ಮಾಡಿಕೊಳ್ಳುತ್ತೇವೆ ಆನಂದಿಸ್ತೇವೆ ಹೀಗೆ ಜಗತ್ತಿಗೆ ಆನಂದವನ್ನು ಕೊಡುವ ಸುಗಂಧ ದ್ರವ್ಯದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಅಂತನ್ನುವ ಚಿಂತನೆ ಅದು ನಮಗೆ ಶ್ರೇಯಸ್ಕರ ಅನ್ನುವ ಭಾವನೆಯಿಂದ ಕೃಷ್ಣ ಈ ಮಾತನ್ನು ಹೇಳ್ತಾನೆ ಮಣ್ಣಿನಲ್ಲಿ ಸುಗಂಧ ಆ ಸುಗಂಧದಲ್ಲಿ ನಾನಿದ್ದೇನೆ ಇನ್ನು ಬೆಂಕಿಯಲ್ಲಿರುವಂತಹ ತೇಜಸ್ ಸುಡುವ ಶಕ್ತಿ ಅದರಲ್ಲಿ ನಾನಿದ್ದೇನೆ ತಪಸ್ವಿಗಳಲ್ಲಿರುವ ತಪಸ್ಸಿನಲ್ಲಿ ನಾನಿದ್ದೇನೆ ಎಲ್ಲದಕ್ಕೂ ನಾನು ಕಾರಣ ಅಂತ ಹೇಳ್ತಾ ಬುದ್ಧಿವಂತರ ಬುದ್ಧಿ ತೇಜಸ್ವಿಗಳ ತೇಜಸ್ಸು ಪರಾಕ್ರಮಿಗಳ ಬಲ ಅದು ಎಂಥದ್ದು ಪರಾಕ್ರಮಿಗಳ ಬಲ ಅಂತಂದರೆ ಕಾಮರಾಗ ವಿವರ್ಜಿತಂ ಅಂತಾನೆ ಕೃಷ್ಣ ಆಸೆ ಇಲ್ಲದೇ ಇರುವಂತಹ ಇವತ್ತು ಶಕ್ತಿ ಇದೆ ಅಂತಂದರೆ ನಮ್ಮವರು ಪರಕೀಯರು ಅಂತನ್ನೋ ಭಾವನೆಯಿಂದ ಇನ್ನೊಬ್ಬರ ಮೇಲೆ ಕೈ ಎತ್ತುವಂಥೋರಿದ್ದಾರೆ ಆ ಬಲ ಅದು ನಿಜವಾಗಿಯೂ ಕೂಡ ಹೇಯವಾದ ಬಲ ತಮ್ಮವರು ಪರಕೀಯರು ಅಂತನ್ನುವ ಭಾವನೆ ಇಲ್ಲದೇನೆ ದೇವಭಕ್ತಿ ದೇಶಭಕ್ತಿಯಿಂದ ಯಾವ ಬಲದ ಬಳಕೆ ಆಗತ್ತೆ ಅಂತಹ ಅತ್ಯುತ್ತಮವಾದ ಬಲದಲ್ಲಿ ನಾನು ನೆಲೆಸಿದ್ದೇನೆ ಅಂತಾನೆ ಪರಮಾತ್ಮ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರಶಭ ಅರ್ಜುನ ನಾನು ಬಯಕೆಯಲ್ಲಿದ್ದೇನೆ ಎಂತಹ ಬಯಕೆ ಬಯಕೆ ಬೇಕು ಇಲ್ಲ ಅಂತಾದರೆ ನಮ್ಮಲ್ಲಿ ಯಾವ ಕ್ರಿಯೆಯೂ ಕೂಡ ಇಲ್ಲ ಬಯಕೆ ಬೇಕು ಎಂತಹ ಬಯಕೆ ಅತ್ ಒಳ್ಳೆಯ ಬಯಕೆ ಅದು ಬೇಕು ಧರ್ಮ ಅವಿರುದ್ಧವಾದ ಅಂದರೆ ಧರ್ಮಕ್ಕೆ ವಿರೋಧಿಯಲ್ಲದ ಕೆಟ್ಟ ಆಸೆಗಳಿರಬಾರದು ಒಳ್ಳೆಯ ಆಸೆ ಇರಬೇಕು ಅಂತಹ ಆಸೆಯಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವ ಮಾತನ್ನು ಹೇಳ್ತಾ ಹೀಗೆ ಎಲ್ಲ ಕಡೆಗಳಲ್ಲಿ ನಾನು ನೆಲೆಸಿದ್ದೇನೆ ಅಂತ ಅನ್ನೋ ವಿಷಯವನ್ನು ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಪ್ರಕೃತಿಯ ಬಂಧನಕ್ಕೆ ಒಳಗಾಗಿರೋ ನಾವು ಆ ಪ್ರಕೃತಿಯಿಂದ ಬಿಡುಗಡೆಯನ್ನ ಹೊಂದಕ್ಕೆ ಹೇಗೆ ಸಾಧ್ಯ ಪ್ರಕೃತಿಯ ಬಗ್ಗೆ ವಿಸ್ತೃತವಾದ ನಿರೂಪಣೆಯನ್ನು ಕೃಷ್ಣ ಮಾಡಿದ ಮಣ್ಣು ನೀರು ಗಾಳಿ ಬೆಂಕಿ ಅದೇ ರೀತಿ ಸತ್ವರಜಸ್ಸು ತಮಸ್ಸು ಅಂತನೋ ಗುಣಗಳು ಈ ಗುಣಗಳಿಂದ ಈ ಜಗತ್ತು ಎಲ್ಲವೂ ಕೂಡ ಬದ್ಧವಾಗಿದೆ ನಾವು ಇವತ್ತು ಬಂಧನದಲ್ಲಿದ್ದೇವೆ ಅಂತಂದರೆ ಈ ಪ್ರಕೃತಿಯ ಬಂಧನದಲ್ಲಿದ್ದೇವೆ ಅಂತನ್ನುವ ಅರ್ಥ ಈ ಪ್ರಕೃತಿಯಿಂದ ಬಿಡುಗಡೆ ನಮಗಾಗಬೇಕು ಪ್ರಕೃತಿಯಿಂದ ಬಿಡುಗಡೆ ಆಗೋದು ಹೇಗೆ ಅಂತನ್ನೋದು ಪ್ರಶ್ನೆ ಪ್ರಕೃತಿಯಲ್ಲಿದ್ದೇವೆ ಪ್ರಕೃತಿಯ ಬಂಧನಕ್ಕೆ ನಾವು ಒಳಗಾಗಿದ್ದೇವೆ ಅಂತನ್ನೋದು ಜ್ಞಾನ ಬರೋದೇ ಮೊದಲು ಕಷ್ಟ ಈ ಪ್ರಕೃತಿಯನ್ನು ನಿಯಮಿಸುವವನು ಆ ದೇವರು ಆ ದೇವರು ಪ್ರಕೃತಿಯನ್ನು ನೇಮಿಸ್ತಾ ಇದ್ದಾನೆ ಅಂತನ್ನುವ ಜ್ಞಾನ ಆ ಜ್ಞಾನವನ್ನು ಪಡೆದುಕೊಂಡ್ರೇ ನಾವು ಪ್ರಕೃತಿಯಿಂದ ಬಿಡುಗಡೆಯನ್ನು ಹೊಂದಕ್ಕೆ ಸಾಧ್ಯ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಇದನ್ನು ದಾಟೋ ತುಂಬ ಕಷ್ಟ ಯಾಕೆ ಅಂತಂದರೆ ನಾವು ಕೆಲಸದಿಂದ ಯಾವುದೋ ಒಂದು ಕರ್ಮವನ್ನು ಮಾಡಿ ದಾಟಿಬಿಡುತ್ತೇವೆ ಅಂತಂದರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ ಕರ್ಮಗಳು ಮತ್ತೆ ಬಂಧಕವೇ ಅದರ ಬಗ್ಗೆ ಸಾಕಷ್ಟು ಚಿಂತನೆ ಹಿಂದಿನ ಅಧ್ಯಾಯಗಳಲ್ಲಿ ಬಂದಿದೆ ಆದ್ದರಿಂದ ಕರ್ಮಗಳು ಮತ್ತೆ ಬಂಧಕವೇ ಆಗ್ತವೆ ನಾವು ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತಾದರೆ ಅದಕ್ಕೆ ಒಂದೇ ಒಂದು ಮಾರ್ಗ ಇರೋದು ಅದು ಜ್ಞಾನ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ ಯಾರು ನನ್ನನ್ನು ಹೊಂದುತ್ತಾರೆ ನನ್ನನ್ನು ಹೊಂದೋದು ಅಂತಂದರೆ ನನ್ನನ್ನು ತಿಳಿಯೋದು ಪರಮಾತ್ಮನನ್ನು ಸರಿಯಾಗಿ ತಿಳಿಯಬೇಕು ದೇವರು ನಮಗೆ ಒಡೆಯನಾಗಿದ್ದಾನೆ ಅವನು ಈ ಜಗತ್ತನ್ನು ನಿಯಮಿಸ್ತಾ ಇದ್ದಾನೆ ಅವನು ಜ್ಞಾನಾನಂದಾದಿಗಳಿಂದ ಕುಡಿದವನಾಗಿದ್ದಾನೆ ಹೀಗೆ ದೇವರನ್ನು ಅರ್ಥ ಮಾಡಿಕೊಂಡು ಈ ಪ್ರಕೃತಿ ದೇವರ ಅಧೀನವಾಗಿದೆ ಪ್ರಕೃತಿಯ ಬಂಧನ ದೇವರಿಗಿಲ್ಲ ಅವನು ಅಪ್ರಾಕೃತವನು ಪ್ರಕೃತಿಗೆ ಒಡೆಯ ಅದರ ಬಂಧನ ಅವನಿಗಿಲ್ಲ ಅನ್ನೋದನ್ನು ಯಾರು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳುತ್ತಾರೆ ಅವರಿಗೆ ದೇವರ ಅನುಗ್ರಹ ಆಗತ್ತೆ ದೇವರ ಅನುಗ್ರಹದಿಂದಲೇ ಪ್ರಕೃತಿಯಿಂದ ಮೋಚನ ಪ್ರಕೃತಿಯಿಂದ ಮೋಚನ ಆಗಬೇಕು ಅಂತಾದರೆ ದೇವರ ಅನುಗ್ರಹವೇ ಬೇಕು ಕಟ್ಟಿದವನೇ ಆ ಕಟ್ಟನ್ನು ಬಿಡಿಸಬೇಕು ಇನ್ನೊಬ್ಬರು ಬಿಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಗಂಟಿದು ಈ ಸಂಸಾರದ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತಾದರೆ ಆ ದೇವರೇ ನಾವು ನಮ್ಮ ಮೋಚನೆಯನ್ನು ಮಾಡಬೇಕು ಅದು ಮಾಡೋದು ಯಾವಾಗ ಅಂತಂದರೆ ನಾವು ದೇವರನ್ನು ಅರ್ಥ ಮಾಡಿಕೊಂಡಾಗ ದೇವರನ್ನು ತಿಳಿದುಕೊಂಡಾಗ ದೇವರನ್ನು ತಿಳಿದುಕೊಂಡು ದೇವರಿಗೆ ನಾವು ಶರಣಾಗತರಾದಾಗ ದೇವರು ಪ್ರೀತಿಯಿಂದ ನಮ್ಮನ್ನ ಈ ಸಂಸಾರದಿಂದ ಬಿಡುಗಡೆ ಮಾಡುತ್ತಾನೆ ನಾವು ಆಸ್ತಿಕ ಆಸ್ತಿಕರು ಅಂತ ಕರಿತೀವಿ ಖಂಡಿತವಾಗಿಯೂ ಇಲ್ಲ ಜಗತ್ನಲ್ಲಿ ನೋಡುತ್ತೇವೆ ಎಷ್ಟು ರೀತಿಯಲ್ಲಿದ್ದಾರೆ ಅಂತ ಬಗೆ ಬಗೆಯಲ್ಲಿದ್ದಾರೆ ಕೃಷ್ಣ ಹೇಳ್ತಾನೆ ನಾಲ್ಕು ರೀತಿಯಲ್ಲಿ ಆಸ್ತಿಕರಿದ್ದಾರೆ ಯಾವುದು ಆ ರೀತಿಗಳು ಏನು ಅನ್ನೋದನ್ನು ಕೃಷ್ಣ ಹೇಳ್ತಾನೆ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತ ಋಷಭ ಆರ್ತ ದುಃಖಿತನಾದವನು ನಾವು ಹೆಚ್ಚು ಆಸ್ತಿಕರನ್ನ ಈ ಮುಖದಲ್ಲಿ ನಾವು ನೋಡುತ್ತೇವೆ ಕಷ್ಟ ಬಂದಾಗ ದೇವರು ನೆನಪಾಗತ್ತೆ ಸಂಕಟ ಬಂದಾಗ ವೆಂಕಟರಮಣ ಅಂತ ದೇವರ ಹತ್ರ ಹೋಗ್ತೇವೆ ಅಯ್ಯೋ ದೇವರೇ ಕಷ್ಟ ಬಂದಿದೆ ನಮಗೆ ಅಂತ ಇವನು ಭಕ್ತನೇ ಅಲ್ಲ ಅಂತಲ್ಲ ಇವನು ಭಕ್ತನೇ ಇವನೊಬ್ಬ ಭಕ್ತ ಜಿಜ್ಞಾಸು ಅಂದರೆ ತಿಳಿದುಕೊಳ್ಳಬೇಕು ಏನೋ ಕುತೂಹಲ ಇಂಥ ಜಗತ್ತಿದೆ ಯಾವುದೋ ಒಂದು ಅದ್ಭುತವಾದಂತಹ ಕಟ್ಟಡವನ್ನು ನೋಡಿದಾಗ ಈ ಕಟ್ಟಡವನ್ನು ಕಟ್ಟಿದವರು ಯಾರು ಅದರ ಹಿಂದೆ ಡಿಸೈನ್ ಮಾಡಿದವರು ಯಾರು ಅನ್ನುವ ಆಲೋಚನೆ ನಮಗೆ ಬರುತ್ತೆ ಹಾಗೆ ಇಂತಹ ಪ್ರಪಂಚವನ್ನು ನೋಡಿದಾಗ ಇಂತಹ ಪ್ರಪಂಚದ ನಿರ್ಮಾಣವನ್ನು ಮಾಡಿದಂತಹ ವ್ಯಕ್ತಿ ಯಾರು ಅಂತನ್ನುವ ಕುತೂಹಲ ಕೆರಳತ್ತೆ ಅದರಿಂದ ದೇವರನ್ನು ತಿಳಿದುಕೊಳ್ಳಬೇಕು ಅಂತ ಮುಂದೆ ಹೋಗುವಂತಹ ವ್ಯಕ್ತಿ ಅವನೊಬ್ಬ ಭಕ್ತನಾಗಿದ್ದಾನೆ ಇನ್ನು ಅರ್ಥಾರ್ಥಿ ಹಣವನ್ನು ಬಯಸುವನು ಅವನು ಕೂಡ ಭಕ್ತ ದೇವರನ್ನು ನಂಬ್ತಾನೆ ಯಾಕೆ ದೇವರನ್ನು ನಂಬಿದರೆ ನಮಗೆ ಹಣ ಸಿಗತ್ತೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಮಾಡಿಸ್ತಾನೆ ಧರ್ಮದಿಂದ ಅರ್ಥವನ್ನು ಗಳಿಸುವ ಕ್ರಮದಲ್ಲಿ ಸಾಗುವಂತಹ ವ್ಯಕ್ತಿ ಅವನೂ ಕೂಡ ಭಕ್ತನೇ ಇನ್ನೊಬ್ಬವ ಇದ್ದಾನೆ ಭಕ್ತ ಜ್ಞಾನಿ ಜ್ಞಾನಿ ದೇವರನ್ನು ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ ಅವನು ಭಕ್ತನೇ ನಾಲ್ಕು ರೀತಿಯ ಭಕ್ತರಿದ್ದಾರೆ ಒಬ್ಬ ಕಷ್ಟ ಬಂದಾಗ ದೇವರನ್ನು ನೆನಪಿಸಿಕೊಳ್ಳುವವನು ಇನ್ನೊಬ್ಬವ ತಿಳಿದುಕೊಳ್ಳಬೇಕು ಅಂತನೋ ಕುತೂಹಲದಲ್ಲಿ ಸಾಗುವವನು ಇನ್ನೊಬ್ಬವ ಹಣಕ್ಕಾಗಿ ದೇವರ ಬಳಿಗೆ ಹೋಗುವವ ಇನ್ನೊಬ್ಬವ ದೇವರನ್ನ ಅರ್ಥ ಮಾಡಿಕೊಂಡವ ನಾಲ್ಕು ರೀತಿ ಭಕ್ತರಿದ್ದಾರೆ ಕೃಷ್ಣ ಅಂತಾನೆ ಭಕ್ತರು ನಾಲ್ಕು ರೀತಿ ಇದ್ದಾರೆ ಆದರೆ ನನಗೆ ಆತ್ಮೀಯ ಯಾರು ಅಂತಂದರೆ ಜ್ಞಾನಿ ನನಗೆ ಆತ್ಮೀಯ ಜ್ಞಾನೀತು ಆತ್ಮೈವ ಮೇ ಮತಂ ಅಂತಾನೆ ಕೃಷ್ಣ ಜ್ಞಾನಿ ಅವನು ಅಂದರೆ ಅಷ್ಟರ ಮಟ್ಟಿಗೆ ಪ್ರೀತಿ ಅಂತ ನನಗೆ ಅಷ್ಟು ಆತ್ಮೀಯನಾಗಿದ್ದಾನೆ ಜ್ಞಾನಿಯಾದವ ಯಾಕೆ ನನ್ನನ್ನು ಅರ್ಥ ಮಾಡಿಕೊಂಡವನು ಅಂತ ಪ್ರಶ್ನ ಅಂತಾನೆ ನನ್ನನ್ನು ಅರ್ಥ ಮಾಡಿಕೊಂಡವನು ಹೀಗಾಗಿ ಅವನು ನನಗೆ ಅತ್ಯಂತ ಆತ್ಮೀಯನಾಗಿದ್ದಾನೆ ಅಂತ ಹೇಳುತ್ತಾನೆ ಜ್ಞಾನವು ಮೋಕ್ಷಕ್ಕೆ ಕಾರಣ ಅಂತ ಕೇಳಿದ್ವಿ ಅವುಗಳಲ್ಲಿಯೇ ಅಂದ್ರೆ ಪ್ರಧಾನವಾದ ಯಾವ ಜ್ಞಾನ ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂದ್ರೆ ಸರಿ ಜ್ಞಾನ ಮೋಕ್ಷಕ್ಕೆ ಕಾರಣ ಪ್ರಧಾನವಾದಂತಹ ಜ್ಞಾನ ಯಾವುದು ಅಂದರೆ ದೇವರು ದೊಡ್ಡವನು ಅಂತನ್ನೋ ಜ್ಞಾನ ಎಲ್ಲರೂ ತಿಳಿಯಲೇಬೇಕಾಗಿರುವಂಥದ್ದು ಮೋಕ್ಷಕ್ಕೆ ಕಾರಣವಾಗಿರುವಂಥದ್ದು ಯಾವುದು ಅಂತಂದರೆ ದೇವರು ದೊಡ್ಡವನು ದೇವರು ಹೇಗೆ ದೊಡ್ಡವನು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಅದನ್ನು ಮನದಟ್ಟು ಮಾಡಿಕೊಳ್ಬೇಕು ಅದನ್ನು ಬಗೆಬಗೆಯಲ್ಲಿ ಚಿಂತನೆ ಮಾಡಬೇಕು ಇವತ್ತು ಶಾಸ್ತ್ರಗಳೆಲ್ಲ ಹೇಳ್ತಾ ಇರೋದು ಗೀತೆ ಎಲ್ಲ ಪುರಾಣಗಳು ಎಲ್ಲ ಹೇಳ್ತಾ ಇರುವಂಥದ್ದು ಅದನ್ನೇ ದೇವರು ಹೇಗೆ ದೊಡ್ಡವನು ಅದನ್ನು ಅರ್ಥ ಮಾಡಿಸುತ್ತೆ ಅದನ್ನು ನಾವೆಲ್ಲ ವಿಚಾರ ಮಾಡಿ ಅದನ್ನ ಮನದಟ್ಟು ಮಾಡಿಕೊಂಡಾಗ ಅದು ನಮಗೆ ಮೋಕ್ಷಕ್ಕೆ ಕಾರಣ ಆಗತ್ತೆ ಈಗ ದೇವರನ್ನ ಬಿಟ್ಟು ಬೇರೆ ದೇವತೆಗಳನ್ನ ಯಾರು ಭಜಿಸ್ತಾರೆ ಅವರು ಕೂಡ ಮೋಕ್ಷ ಸಿಗುತ್ತಾ ಇವತ್ತು ದೇವರನ್ನ ಮಾತ್ರ ಭಜನೆ ಮಾಡುವಂತಹ ಕ್ರಮ ಇಲ್ಲ ಅನೇಕರ ಬಳಿಗೆ ಹೋಗುವಂತಹದ್ದಿದೆ ಕಾಮೈ ಸ್ತೈಸ್ತೈ ಹೃತಜ್ಞಾನಾ ಪ್ರಪದ್ಯಂತೆ ಅನ್ಯ ದೇವತಾ ಕೃಷ್ಣ ಅಂತಾನೆ ಭಕ್ತರ ವಿವರಣೆಗಳನ್ನೆಲ್ಲ ಮಾಡಿ ಮತ್ತೆ ಬೇರೆ ಬೇರೆ ದೇವತೆಗಳ ಭಜನೆಯನ್ನು ಮಾಡುವುದನ್ನು ನಾವು ನೋಡ್ತೇವೆ ತಪ್ಪಲ್ಲ ಮಾಡಲೇಬೇಕು ತಪ್ಪಲ್ಲ ಮಾತ್ರ ಅಲ್ಲ ಮಾಡಲೇಬೇಕು ಆದರೆ ದೇವರನ್ನು ಬಿಟ್ಟು ಬೇರೆ ದೇವತೆಗಳನ್ನು ಭಜನೆ ಮಾಡುವಂತಹ ಕ್ರಮ ಇದು ಯಾಕೆ ಬರುತ್ತೆ ಅಂತಂದರೆ ಆಸೆಗಳಿಂದ ಬೇರೆ ಬೇರೆ ಆಸೆಗಳಿಂದ ಬೇರೆ ಬೇರೆಯವ್ರ ಹತ್ರ ಹೋಗ್ತೇವೆ ಸಂತಾನ ಬೇಕು ಒಬ್ಬರ ಹತ್ರ ಹೋಗು ಐಶ್ವರ್ಯ ಬೇಕು ಮತ್ತೊಬ್ಬರ ಹತ್ರ ಹೋಗು ಸೌಂದರ್ಯ ಬೇಕು ಮತ್ತೊಬ್ಬರ ಹತ್ರ ಹೋಗು ಹೀಗೆ ಬೇರೆ ಬೇರೆ ದೇವತೆಗಳ ಹತ್ತಿರ ಹೋಗೋದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಸ್ಥಾನಮಾನಗಳಿಗೋಸ್ಕರ ಆರೋಗ್ಯಕ್ಕೋಸ್ಕರ ಹೀಗೆ ಎಲ್ಲದಕ್ಕೂ ಬೇರೆ ಬೇರೆ ವ್ಯಕ್ತಿಗಳ ಹತ್ತಿರ ಹೋಗೋದಿದೆ ದೇವರನ್ನೇ ಭಜಿಸಬೇಕು ಅಂದರೆ ಉಳಿದವರನ್ನು ಬಿಟ್ಟುಬಿಡಬೇಕು ಅಂತನ್ನೋದು ಕೃಷ್ಣನ ಮಾತಿನ ಅಭಿಪ್ರಾಯ ಅಲ್ಲ ಕೃಷ್ಣ ಅಂತಾನೆ ಎಲ್ಲರ ಭಜನೆಯನ್ನು ಮಾಡಬೇಕು ಆದರೆ ಆಸೆಗಳಿಂದ ಕೇವಲ ದೇವತೆಗಳ ಹಿಂದೆ ಹೋದರೆ ನಿಮಗೆ ರೋಗ ಪರಿಹಾರ ಆಗತ್ತೆ ಹಣ ಸಿಗತ್ತೆ ಸೌಂದರ್ಯ ಬರುತ್ತೆ ಹೊರತಾಗಿ ಮೋಕ್ಷ ಸಿಗಲ್ಲ ಮೋಕ್ಷ ಸಿಗಬೇಕು ಅಂತಾದರೆ ದೇವರ ಚಿಂತನೆಯನ್ನು ಮಾಡಿ ದೇವತೆಗಳು ಎಲ್ಲರೂ ಕೂಡ ದೇವರ ಚಿಂತನೆಯನ್ನೇ ಮಾಡ್ತಾ ಇರುವವರು ಅವರೂ ಕೂಡ ಸಂಸಾರದಲ್ಲಿರುವವರು ಅವರು ಮೋಕ್ಷಕ್ಕೆ ಹತ್ತಿರ ಆಗಿದ್ದಾರೆ ನಾವು ಅವರ ಆದರ್ಶವನ್ನು ಪಾಲಿಸಿಕೊಂಡು ನಾವು ದೇವರ ಚಿಂತನೆಯನ್ನು ಮಾಡಿದರೆ ನಾವು ಖಂಡಿತವಾಗಿ ಮೋಕ್ಷಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆ ಆದ್ದರಿಂದ ಬರೀ ದೇವತೆಗಳ ಚಿಂತನೆಯನ್ನು ಮಾಡಿಕೊಂಡು ದೇವರನ್ನು ದೂರ ಇಟ್ಟು ದೇವರು ನಮಗೆ ಮೋಕ್ಷ ಕೊಡುತ್ತಾ ನಮಗೆ ಈಗ ಅಗತ್ಯ ಇರುವಂತಹ ವಸ್ತುಗಳು ನಮಗೆ ಬೇಕು ಅಂತ ಹೇಳಿ ಬೇರೆ ಬೇರೆ ದೇವತೆಗಳ ಹಿಂದೆ ಇದ್ದು ದೇವರನ್ನು ಮರೆತರೆ ನಮಗೆ ಮೋಕ್ಷ ಖಂಡಿತ ಆಗೋದಿಲ್ಲ ಅನ್ನೋದು ಕೃಷ್ಣನ ಮಾತಿನ ಅಭಿಪ್ರಾಯ ಈಗ ಒಂದು ಮಧ್ಯದಲ್ಲಿ ಒಂದು ಪರದೆ ಇದೆ ಆ ಪರದೆಯ ಎಡಭಾಗದಲ್ಲಿರುವಂತಹ ವ್ಯಕ್ತಿಗೆ ಆ ಪರದೆಯ ಬಲಭಾಗದಲ್ಲಿ ಇರುವಂತಹ ವ್ಯಕ್ತಿ ಕಾಣೋದಿಲ್ಲ ಅದೇ ರೀತಿ ಆ ಪರದೆಯ ಬಲಭಾಗದಲ್ಲಿರುವಂತಹ ವ್ಯಕ್ತಿಗೆ ಎಡಭಾಗದಲ್ಲಿರುವಂತಹ ವ್ಯಕ್ತಿ ಕಾಣೋದಿಲ್ಲ ಅದೇ ರೀತಿ ಈಗ ಅಜ್ಞಾನವೆಂಬ ಪರದೆ ಇದ್ರೆ ಜೀವನಿಗೆ ಹೇಗೆ ಆ ಅಜ್ಞಾನದ ಪರದೆಯಿಂದ ಬಲಭಾಗದಲ್ಲಿರುವಂತಹ ಭಗವಂತ ಕಾಣುವುದಿಲ್ವೋ ಅದೇ ರೀತಿ ಭಗವಂತನಿಗೂ ಕೂಡ ಈ ಭಾಗದಲ್ಲಿರುವಂತಹ ಜೀವನಿಗೆ ಜೀವನು ಕಾಣುದಿಲ್ವಾ ಅಂತ ಪ್ರಶ್ನೆ ನಮಗೆ ದೇವರ ಅಜ್ಞಾನ ಇದೆ ದೇವರಿಗೆ ನಮ್ಮ ಬಗ್ಗೆ ಅಜ್ಞಾನ ಇದೆಯಾ ಅಂತನ್ನುವ ಪ್ರಶ್ನೆ ತುಂಬಾ ಒಳ್ಳೆ ರೀತಿಯಲ್ಲಿ ಕೇಳಿದಂತಹ ಪ್ರಶ್ನೆ ಇದಕ್ಕೆ ನಾವು ಹೀಗೆ ಅರ್ಥ ಮಾಡಿಕೊಳ್ಬಹುದು ಮನೆಯಲ್ಲಿ ಕಿಟಕಿ ಇರುತ್ತೆ ಗಾಜಿನ ಕಿಡಕಿ ಗಾಜಿನ ಕಿಡಕಿಯ ತರಹ ಈ ಅಜ್ಞಾನ ಇದು ಗಾಜಿನ ಕಿಡಕಿಯಿಂದ ನಾವು ಒಳಗಡೆ ಇರುವಂತಹ ವ್ಯಕ್ತಿಗಳು ಹೊರಗಡೆ ಇರುವವರನ್ನು ನೋಡ್ತೇವೆ ಹೊರಗಡೆ ಇದ್ದವರಿಗೆ ಒಳಗಡೆ ಇರೋದು ಕಾಣೋದಿಲ್ಲ ಹಾಗೆ ಅದು ಅಜ್ಞಾನ ಯಾರಿಗೆ ಜೀವನಿಗೆ ಇರುವಂತಹ ಅಜ್ಞಾನ ಅದು ಪರದೆ ಹೌದು ಅದು ಯಾವ ರೀತಿಯ ಪರದೆ ಅಂತಂದರೆ ಅದು ಒಮ್ಮುಖದಲ್ಲಿ ತಡೆಯಾಗಿರುವ ಪರದೆ ಅಷ್ಟೇ ಇಬ್ಬರಿಗೂ ತಡೆಯಾಗಿರುವಂತಹ ಪರದೆ ಅಲ್ಲ ಅದು ಜೀವನಿಗೆ ಆವರಕವಾಗಿರುವ ಅಜ್ಞಾನ ಅದು ಜೀವನಿಗೆ ದೇವರನ್ನು ಕಾಣದು ಕಾಣುವುದಕ್ಕೆ ತಡೆಯಾಗಿದೆ ಹೊರತು ದೇವರಿಗೆ ಎಲ್ಲ ಜಗತ್ತು ಕಾಣ್ತಾನೇ ಇದೆ ದೇವರಿಗೆ ಜಗತ್ತು ಕಾಣಿಸಲಿಲ್ಲ ಅಂತಾದರೆ ಜಗತ್ತಿನ ಸೃಷ್ಟಿಯಾಗೋದು ಹೇಗೆ ಲಯ ಆಗೋದು ಹೇಗೆ ಜೀವರೇ ಕಾಣಿಸಲಿಲ್ಲ ಅಂತಾದರೆ ನಮ್ಮ ಮೇಲೆ ಜೀವರ ಮೇಲೆ ಪರಮಾತ್ಮ ಕಾರುಣ್ಯವನ್ನು ತೋರಿಸೋದಾದ್ರೂ ಹೇಗೆ ಆದ್ದರಿಂದ ದೇವರಿಗೆಲ್ಲ ಕಾಣುತ್ತೆ ಅವನು ಸರ್ವಜ್ಞನೇ ಆಗಿದ್ದಾನೆ ನಾವು ಅಜ್ಞಾನಿಗಳಾಗಿದ್ದೇವಷ್ಟೇ ಆ ನಾವು ಈ ಸಂಸಾರದಲ್ಲಿ ಮುಳುಗಿರೋದಕ್ಕೆ ಏನು ಕಾರಣ ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ ಕೃಷ್ಣ ಒಬ್ಬ ವೈದ್ಯ ಇದ್ದ ಹಾಗೆ ವೈದ್ಯ ರೋಗದ ಮೂಲವನ್ನು ಅನ್ವೇಷಣೆ ಮಾಡಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಡ್ತಾನೆ ಹಾಗೆ ಕೃಷ್ಣ ನಮಗಿರುವಂತಹ ರೋಗ ಅಂದರೆ ಸಂಸಾರದ ಬಂಧನ ನಾವು ಇವತ್ತು ಈ ಬಂಧನದಲ್ಲಿದ್ದೇವೆ ಇದಕ್ಕೆ ಮುಖ್ಯ ಕಾರಣ ಯಾವುದು ಅಂತನ್ನೋದನ್ನು ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾನೆ ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಂಮೋಹಂ ಸರ್ಗೇಯಾಂತಿ ಪರಂತಪ ಅರ್ಜುನ ಸಂಸಾರದಲ್ಲಿ ಎಲ್ಲರೂ ಕೂಡ ಬಂಧನದಲ್ಲಿದ್ದಾರೆ ಅದಕ್ಕೆ ಕಾರಣ ಏನು ಗೊತ್ತಾ ಆಸೆ ಇಚ್ಛಾ ದ್ವೇಷ ಸಮುತ್ಥೇನ ನಮ್ಮವನು ಅವನು ಬೇರೆಯವನು ಅಂತನ್ನುವ ಭಾವನೆ ಮಾತ್ಸರ್ಯ ಇದರಿಂದ ಉಂಟಾಗಿರುವಂತಹ ದ್ವಂದ್ವ ಮೋಹ ದ್ವಂದ್ವ ಮೋಹಗಳು ಅಂತಂದರೆ ಜಯ ಪರಾಜಯಗಳಲ್ಲಿ ಆಗುವಂತಹ ವ್ಯತ್ಯಾಸಗಳು ಹಿಗ್ಗುವಿಕೆ ಕುಗ್ಗುವಿಕೆ ಅದೆಲ್ಲವೂ ಕೂಡ ನಾವು ಗೆದ್ದಿದ್ದೇವೆ ಸಂತೋಷ ಆಗತ್ ನಮ್ಮವರು ಗೆದ್ದಿದ್ದಾರೆ ಸಂತೋಷ ಆಗತ್ ಇನ್ನೊಬ್ಬರು ಗೆದ್ದಿದ್ದಾರೆ ದುಃಖ ಆಗತ್ತೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತಂದರೆ ರಾಗದ್ವೇಷಗಳು ಈ ರಾಗದ್ವೇಷಗಳು ಅದಕ್ಕೆ ಮುಖ್ಯವಾಗಿ ಕಾರಣವಾಗಿರುವಂತಹ ಅಹಂಕಾರ ಮಮಕಾರ ಅದರಿಂದಾಗಿ ಅಹಂಕಾರ ಮಮಕಾರಗಳಿಂದ ರಾಗದ್ವೇಷಗಳು ರಾಗದ್ವೇಷಗಳಿಂದಾಗಿ ಇದೆಲ್ಲವೂ ಕೂಡ ದ್ವಂದ್ವ ಮೋಹ ಅದರಿಂದಾಗಿ ಸಂಸಾರದಲ್ಲಿ ಈ ಗಂಟು ಮತ್ತಷ್ಟು ಬಿಗು ಆಗ್ತಾ ಆಗ್ತಾ ಹೋಗುತ್ತೆ ಆದ್ದರಿಂದ ಈ ಗಂಟನ್ನು ಬಿಡಿಸಿಕೊಂಡು ನಾವು ಮುಕ್ತಿಯನ್ನು ಹೊಂದಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಯಾವುದು ಅಂತಂದರೆ ಅಹಂಕಾರ ಮಮಕಾರಗಳನ್ನು ತೊರೀಬೇಕು ರಾಗದ್ವೇಷಗಳನ್ನು ದೂರ ಇಡಬೇಕು ಅವುಗಳನ್ನು ನಾವು ದೂರ ಇಟ್ಟರೆ ಆವಾಗ ಖಂಡಿತವಾಗಿಯೂ ನಾವು ಸಂಸಾರದಿಂದ ಬಿಡುಗಡೆಯನ್ನು ಹೊಂದೋದಕ್ಕೆ ಸಾಧ್ಯ ಅಂತ ಕೃಷ್ಣ ಸಂದೇಶವನ್ನು ನೀಡುತ್ತಾ ಇದ್ದಾನೆ ತುಂಬ ಇನ್ನೇನಾದರೂ ಪ್ರಶ್ನೆಗಳಿವೆಯಾ ತುಂಬ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀರಾ ಬಹಳ ಸಂತೋಷ ಕೃಷ್ಣ ಇಡೀ ಈ ಏಳನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗದಲ್ಲಿ ತಿಳಿಯಲೇಬೇಕಾಗಿರುವಂತಹ ವಿಷಯವನ್ನು ಆರಂಭದಲ್ಲಿ ಹೇಳಿ ನಂತರದಲ್ಲಿ ಅದನ್ನು ವಿಸ್ತಾರಗೊಳಿಸ್ತಾ ಆ ಪ್ರಕೃತಿ ಪುರುಷರ ಸಂಬಂಧ ನಮಗೆ ಇರುವಂತಹ ಬಂಧನ ಅದಕ್ಕೆ ಕಾರಣ ಅದರ ಮೋಚನೆಗೆ ಇರುವಂತಹ ಉಪಾಯ ಅದನ್ನೆಲ್ಲವನ್ನು ಹೇಳ್ತಾ ತನ್ನ ಸಾಮರ್ಥ್ಯ ಪರಮಾತ್ಮನ ವಿಶೇಷವಾದ ಸಾಮರ್ಥ್ಯ ಪ್ರಕೃತಿಯಲ್ಲಿ ಇರುವಂತಹ ಸಾಮರ್ಥ್ಯ ಅದನ್ನೆಲ್ಲವನ್ನು ಕೂಡ ವಿಸ್ತೃತವಾಗಿ ನಿರೂಪಣೆ ಮಾಡಿದ್ದಾನೆ ಹೀಗೆ ಈ ಜ್ಞಾನ ವಿಜ್ಞಾನವನ್ನ ನಿರೂಪಣೆ ಮಾಡಿ ಕೊನೆಗೆ ಕೃಷ್ಣ ಹೇಳ್ತಾನೆ ಭೂತಾಧಿ ದೈವಂ ಮಾಂ ಸಾಧಿಯಜ್ಞಂಚೇ ವಿದು ಪ್ರಯಾಣ ಕಾಲೇ ಪಿಚ ಮಾಂ ತೇ ವಿದುರು ಚೇತ ಸಹ ನನ್ನನ್ನು ತಿಳಿದಂಥವರು ಯಾರು ಅಂತಂದರೆ ಅಧಿಭೂತ ಅಧಿಯಜ್ಞನಾದಂತಹ ನನ್ನನ್ನು ಯಾರು ತಿಳಿದಿದ್ದಾರೆ ಅವರು ಅಂತ ಅನಿಸಿಕೊಳ್ಳುತ್ತಾರೆ ಅವರು ಮುಕ್ತಿಗೆ ಹತ್ತಿರಾಗ್ತಾರೆ ಅನ್ನುವ ಮಾತನ್ನು ಹೇಳ್ತಾನೆ ಇದು ಮುಂದಿನ ಅಧ್ಯಾಯಕ್ಕೆ ಪೀಠಿಕೆಯ ರೂಪದಲ್ಲಿ ಇರುವಂತಹ ಕೊನೆಯ ಪದ್ಯ ಇದನ್ನು ಹೇಳಿ ಏಳನೇ ಅಧ್ಯಾಯದಲ್ಲಿ ಆ ಕೃಷ್ಣ ತಿಳಿಯಲೇಬೇಕಾಗಿರುವ ವಿಷಯವನ್ನು ಸಂಗ್ರಹಿಸಿ ನಮಗೆ ಕೊಟ್ಟಿದ್ದಾನೆ ಭಗವದ್ಗೀತೆಯೇ ಬಹಳ ಪುಟ್ಟದು ಏಳ್ನೂರು ಶ್ಲೋಕಗಳ ಕೇವಲ ಹದಿನೆಂಟು ಅಧ್ಯಾಯಗಳ ಪುಟ್ಟ ಗ್ರಂಥದಲ್ಲಿ ತಿಳಿಯಲೇಬೇಕಾಗಿರೋ ಎಲ್ಲ ವಿಷಯಗಳನ್ನು ಪರಮಾತ್ಮ ಉಪದೇಶಿಸಿದ್ದಾನೆ ಅದರಲ್ಲಿಯೂ ಕೂಡ ಈ ಮಧ್ಯದ ಈ ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅದು ತಿಳಿಯಲೇಬೇಕಾಗಿರುವ ವಿಷಯವನ್ನು ಹೇಳುವಂತಹ ಅಧ್ಯಾಯ ಇಂತಹ ಈ ಒಂದು ಸುಂದರವಾದ ಅಧ್ಯಾಯದ ನಿರೂಪಣೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಅದು ಕೃಷ್ಣನ ಗೀತಾ ಜಯಂತಿಯೇ ಈ ಸುಸಂದರ್ಭದಲ್ಲಿ ಸಮಾಜವನ್ನು ಮುಟ್ತಾ ಇರುವಂತಹ ಈ ಗೀತೆಯ ಚಿಂತನೆ ಇದರ ಈ ಚಿಂತನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಭಕ್ತಿಸುಧಾ ಜ್ಞಾನವಾಹಿನಿಯ ಈ ತಂಡಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಜೊತೆಗೆ ಇವತ್ತು ಆತ್ರಿ ಕಡಗುತ್ತೂರು ನನ್ನ ವಿದ್ಯಾರ್ಥಿನಿ ಇದ್ದು ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಮಾಡಿದ್ದಾಳೆ ಅವಳಿಗೂ ಹಾಗೂ ಈ ಭಕ್ತಿಸುಧಾ ವಾಹಿನಿಯ ಎಲ್ಲ ಮಂಡಳಿಗೂ ಕೇಳುವ ನಿಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣನ ಪರಮಾನುಗ್ರಹ ಆಗಲಿ ಆ ದಿವ್ಯ ಜ್ಞಾನವನ್ನ ಶ್ರೀಕೃಷ್ಣ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಕರುಣಿಸಿರಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ ಶ್ರೀಗುರು ಮಧ್ಯೇಶ